ಮಾಡುತ್ತಿರುವುದೆಂಬುದಾಗಿ. ಅಣ್ಣ, ನೀನು ಹೇಳಿದಂತೆ ವಾಣಿಯಾಗಿರಲು ಸಾಧ್ಯವಿಲ್ಲ, ಹಾಗಾದರೆ ಯಾರಿರಬಹುದು? ನನ್ನ ಒಂದು ಲೋಕ ಸಂಚಾರದ ಅನುಭವದಲ್ಲಿ ನನಗಾದೊಂದು ಅನುಭವ ಎಂದರೆ, ಅದೆಷ್ಟೋ ಬಾರಿ ನಾವು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರೇ ಇದ್ದೇವೆ. ಆ ಕ್ಷಣದಲ್ಲಿ ನಮ್ಮ ಮನೋರಂಜನೆಗಾಗಿ ಅಲ್ಲಿ ಆಸ್ಥಾನದಲ್ಲಿ ನಮ್ಮನ್ನು ಮನೋರಂಜಿಸಿದವನು ತುಂಬುರ. ಹೌದು, ಎಂತಹ ಒಂದು ಗಾಯನ ಅಣ್ಣ ಅವನು. ನಮ್ಮ ಮನೋರಂಜನೆಗಾಗಿ ಎಂತಹ ರಾಗವೋ ತಾಳವೋ ಏನು ಬೇಕಾದರೂ ಹಾಡಲು ಸಿದ್ಧನೂ ಇದ್ದ. ಶುಂಭನು ಅದೊಂದು ಕೆಲಸ ಚೆನ್ನಾಗಿ ಮಾಡಿದ, ನಮ್ಮನ್ನು ಮಂತ್ರಿಗಳಾಗಿ ಮಾಡಿದನಲ್ಲ. ತಮ್ಮ, ನೀನು ಹೇಳುದು ಈಗ ತುಂಬುರ ಅಂತ ಹೇಳುದಲ್ಲ. ಹೌದು, ನೀನು ನೋಡು, ನಮ್ಮ ಒಡೆಯನಾದಂತಹ ಶುಂಭಾಕ್ಯ ಚಾರು ಚತುರ್ದಶ ದಲ್ಲಣನಾಗಿದ್ದಾನೆ. ಹೌದಣ್ಣ, ಸ್ವರ್ಗಲೋಕವೇ ಅವನ ಅಧೀನದಲ್ಲಿದೆ ಎಂದು ಹೇಳುವಾಗ ಎಷ್ಟಾದರೂ ಆ ತುಮ್ಮುರ ದೇವಲೋಕದ ಆಸ್ಥಾನ ಗಾಯಕ ಚಂಡಮುಂಡರ ಹೆಸರು ಕೇಳಿದರೆ ಅವನು ಓಡಿ ಹೋಗ್ತಾನೆ, ಮನೆ ಬಿಟ್ಟು ಹೊರಗೆ ಬರುವುದೇ ಇಲ್ಲ ಎಂದ ಮೇಲೆ ಇಲ್ಲಿಗೆ ಬರಲು ಸಾಧ್ಯವೇ ಹೇಳು ಅಣ್ಣ? ಆ ತುಮ್ಮುರ ಬಿಡು, ಈಗ ಯಾರು ಕೂಡ ಮನೆ ಬಿಟ್ಟು ಬರ್ಲಿಕ್ಕೆ ಹೆದರ್ತಾರೆ. ಅದು ಹೌದು ತಮ್ಮ, ಅಂತ ಒಂದು ಪರಿಸ್ಥಿತಿ ಈಗ ನಮ್ಮ ಬಾರಿಗೆ ಬಂದಿದೆ. ಆದರೂ ಈಗ ನೀನೊಂದು ಹೇಳುವುದೇನು, ಆತ ಸಂಚರಿಸುವವ ಅಲ್ಲ ಎಂಬುದು ಅಲ್ಲ, ಆದರೆ ಸಂಚರಿಸುವವನೇ ಒಬ್ಬ ಇದ್ದಾನಲ್ಲ. ಯಾರು ತಮ್ಮ? ಅದು ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನೇ ಸಂಚರಿಸುವಂತಹ ಪರಾಕ್ರಮವನ್ನು ಹೊಂದಿದವನು ಆ ನಾರದರು. ಹೌದಣ್ಣ, ಆ ನಾರದರು ನಮ್ಮ ಮಹದಿ ಎಂಬ ವೀಣೆಯನ್ನು ನುಡಿಸುತ್ತಾ ಚಂಡಮುಂಡರಿಗೆ ಆಯಾಸವಾಗಿದೆ. ಎಷ್ಟಾದರೂ ಗಂಡು ಗಲಿಗಳಿದ್ದಾರೆ, ಅವರಿಗೆ ಆಯಾಸವಾದರೆ ನಮಗೂ ಒಂದು ರೀತಿಯ ನಾಚಿಕೆ ಎಂಬುದಾಗಿ ಅವರು ನಮ್ಮನ್ನು ಮನೋರಂಜಿಸಲು ಚೆನ್ನಾದಂತಹ ತಾಳ ರಾಗ ಎಲ್ಲವನ್ನು ಸೇರಿಸಿ ಒಂದು ಚೆನ್ನಾಗಿರುವಂತಹ ಹಾಡನ್ನು ಹಾಡುತ್ತಿರಬಹುದಲ್ಲವೇ ತಮ್ಮ? ಅಣ್ಣ, ಅದು ನಾರದರ ಧ್ವನಿಯಲ್ಲ ಬಿಡು. ಯಾಕಣ್ಣ? ಯಾಕೆ ಹೇಳು, ನೀನು ಸರಿಯಾಗಿ ಗಮನಿಸಿದ್ಯಾ? ಆ ಸ್ವರ ಒಂದೇ ಕಡೆಯಿಂದ ಕೇಳುತ್ತಾ ಇದೆ. ನಾರದರು ಮೂರು ಮುಕ್ಕಾಲು ಗಳಿಗೆಯಲ್ಲಿ 14 ಲೋಕವನ್ನು ಸಂಚರಿಸುತ್ತಾರೆ ಎಂದ ಮೇಲೆ ಒಂದೇ ಕಡೆಯಿಂದ ಈ ರೀತಿಯಾಗಿ ಗಾಯನವನ್ನು ಹಾಡಲು ಸಾಧ್ಯವೇ ಹೇಳು ತಮ್ಮ? ಅಣ್ಣ, ಹಾಗಾದರೆ ನಮ್ಮಿರುವರ ಆಯ್ಕೆ ತಪ್ಪಾಗಿ ಹೋಯ್ತೆಂಬುದು ನಮ್ಮ. ಹೌದು ತಮ್ಮ, ಆದರೆ ಈ ಗಾಯಕನನ್ನೊಂದು ಹುಡುಕಿ ಅವನಿಗೆ ಸನ್ಮಾನ ಮಾಡಲೇಬೇಕು. ಹೌದು ತಮ್ಮ, ಅವನಿಗೆ ಈ ಮೊದಲು ಸನ್ಮಾನ ಆಗಿರಬಹುದು, ಆದರೆ ನಮ್ಮ ಮಟ್ಟದಲ್ಲಿ ಒಂದು ಸಣ್ಣ ಸನ್ಮಾನವಾದರೂ ಆಗಲೇಬೇಕು. ಹೌದು, ಅದಕ್ಕಾಗಿ ಈಗ ಏನು ಮಾಡುದಂತ ನೀನು ಹೇಳುತ್ತಿ ತಮ್ಮ? ವಾಸ್ತವ ಇಲ್ಲಿರುವಾಗ ನಾವು ಕಲ್ಪನಾ ಲೋಕದಲ್ಲಿ ವಿಹರಿಸುವುದು ಯಾಕೆ ಹೇಳು? ಕೇಳಿಸುತ್ತಾ ಇರುವುದು ಏನದು? ಆ
Thank you.